ನಿಮಗೆ ಪಾಠ ಒಂದು ಹೊಸದಾದ ಪಾಠ ಮೂರು ಪಾಠ ಮೂರನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲಿ ಪಾಠದ ಹೆಸರು ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಪಾಠ ಮೂರು ಯಾವುದಂದ್ರೆ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಈ ಪಾಠದಲ್ಲಿ ಬರುವಂತದ್ದು ಒಂದು ಜನಾಂಗ, ಆದಿವಾಸಿ ಜನಾಂಗ ಅಂದ್ರೆ ಕಾಡಿನಲ್ಲಿ ವಾಸವ ಮಾಡ್ತಾರಲ್ಲ ಅಂತ ಒಂದು ಜನಾಂಗದ ಪ್ರಾಣಿಗಳಲ್ಲಿ ಯಾವ ರೀತಿ ಒಡನಾಟವನ್ನು ಇಟ್ಕೊಂಡಿದ್ರು. ಸೊ ಅದರಲ್ಲಿ ಅವರು ಪ್ರಾಣಿಗಳನ್ನು ಅವರ ಮಕ್ಕಳ ರೀತಿ ಯಾವ ರೀತಿ ಸಾಕ್ತಾರೆ, ಸೊ ಆ ರೀತಿಯಾಗಿ ಈ ಒಂದು ಜೇನು ಕುರುಬರ ಒಂದು ಜನಾಂಗದಲ್ಲಿ ಇದ್ದಂತಹ ತಾಯಿಯು ಒಂದು ಆನೆ ಮರಿಯನ್ನ ತನ್ನ ಮಗುವಿನ ರೀತಿಯಲ್ಲಿ ಸಾಕ್ತಾ ಇರ್ತಾರೆ. ಸೊ ಇದರ ಒಂದು ಸಾರಾಂಶ ಅಂದ್ರೆ ಸಮರಿಯನ್ನು ನಾವು ಫಸ್ಟು ತಿಳ್ಕೊಳ್ಳೋಣ. ಸೊ ಇಲ್ಲಿ ಜೇನು ಕುರುಬರ ತಾಯಿ ಜೇನು ಕುರುಬರು ಅಂತ ಹೇಳ್ಬಿಟ್ಟು ಈ ನಾವು ಮೈಸೂರು ಅರಮನೆಯಲ್ಲ ಇದೆಯಲ್ಲ, ಸೊ ಅಲ್ಲಿ ಯಾರು ಅಂಬಾರಿ ದಸರದಲ್ಲಿ ಅಂಬಾರಿಗಳನ್ನ ಹೋಗ್ತೀವಲ್ಲ ಅದಲ್ಲಿ ಆನೆಗಳನ್ನ ಪಳಗಿಸ್ತಾರೆ ನೋಡಿದ್ದೀರಾ. ಸೊ ಆ ಆನೆಯನ್ನು ಪಳಗಿಸುವಂತ ಒಂದು ಜನಾಂಗವನ್ನು ನಾವು ಜೇನು ಕುರುಬರು ಅಂತ ಹೇಳ್ತೀವಿ. ಅದು ಜೇನು ಕುರುಬರಲ್ಲಿ ಒಬ್ಬಳು ತಾಯಿ ಇರ್ತಾಳೆ, ಅವಳು ಒಂದು ಆನೆ ಮರಿಯನ್ನ ಸಾಕಿರ್ತಾಳೆ. ಆ ಆನೆ ಮರಿಯನ್ನ ಯಾವ ರೀತಿ ಸಾಕಿರ್ತಾಳೆ ಅಂದ್ರೆ ತನ್ನ ಮಗುವಿನ ರೀತಿಯಲ್ಲಿ ಸಾಕಿರ್ತಾಳೆ. ಇಲ್ಲಿ ನೋಡ್ಬೋದು ಕೆಲವೊಂದು ಪ್ರಾಣಿಗಳು ನಮ್ಮ ನಾವು ಎಷ್ಟು ಇಷ್ಟಪಟ್ಟು ಸಾಕ್ತೀವೋ ಅದೇ ರೀತಿಯಾಗಿ ಅದು ನಮ್ಮನ್ನು ಸಹ ಇಷ್ಟಪಡತ್ತೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಜೇನು ಕುರುಬರ ತಾಯಿ ಒಂದು ಪಾಠದಲ್ಲಿ ಆ ಜೇನು ಕುರುಬರ ತಾಯಿ ಒಂದು ಆನೆ ಮರಿಯನ್ನ ಸಾಕಿರ್ತಾಳೆ. ಅದರ ತಾಯಿ ಅದು ಹುಡ್ತಾ ಇದ್ದಾಗ್ಲೇ ಕೆಲವೊಂದು ಕಾರಣದಿಂದ ಅದು ತೀರೋಗಿರುತ್ತೆ. ಸೊ ಆ ಒಂದು ಆನೆ ಮರಿಯನ್ನ ತನ್ನ ಮಕ್ಕಳಂತೆ ಸಾಕ್ತಾಳೆ. ಸೊ ಅದೇನಾದ್ರೂ ಹಾಲನ್ನು ಕುಡಿದೇ ಇದ್ದಾಗ ಅದಕ್ಕೆ ಬೈಯೋದು, ಹಾಗೆ ಅದನ್ನ ಸಾಕೋ ರೀತಿ ಒಂದು ಸ್ನಾನ ಮಾಡಿಸೋದು, ಅದನ್ನ ನೋಡ್ಕೊಳ್ಳೋದು, ಅದೇನಾರ ಬಿದ್ದಾಗ ತನ್ನ ತಾಯಿ ಒಂದು ಮಗುವಿನ ಬಿದ್ದು ಅಯ್ಯೋ ಪಾಪ ಮಗುವಾಯ್ತಾ ಅಂತ ನೋಡೋಕ್ಕೊಳ್ಳಲ್ಲ. ಅದೇ ರೀತಿಯಾಗಿ ಈ ನಾಯಿ ಅದು ಆನೆ ಮರಿಯು ಸಹ ಏನಾರ ಇದಾದಾಗ ಅದನ್ನು ಅದೇ ರೀತಿಯಾಗಿ ಸಾಕಿರ್ತಾಳೆ. ನಮ್ಮ ಮನೆಗಳಲ್ಲಿ ಕೆಲವೊಂದು ಪೆಟ್ ಅಂದ್ರೆ ನಾವು ಸಾಕ್ತೀವಿ, ಸೊ ನಾಯಿ ಮರಿ ಆ ರೀತಿ ಇಲ್ಲ, ಅವು ಹೇಗೆ ನಮ್ಮ ಜೊತೆ ಒಡನಾಟ ಇರುತ್ತೆ ಅಲ್ವಾ. ಸೊ ಅದನ್ನ ಎಷ್ಟು ನಾವು ಪ್ರೀತಿ ಕೊಡ್ತೀವೋ ಅದೇ ರೀತಿಯಾಗಿ ಕೊಡುತ್ತೆ ಅದರ ಪ್ರಾಣಿ ಪಕ್ಷಿಗಳು ಅಂತ ಹೇಳೋದನ್ನ ಈ ಒಂದು ಪಾಠದಲ್ಲಿ ಹೇಳ್ತಾರೆ. ಈ ಕುರುಬನ ತಾಯಿಗೆ ಏನಂದ್ರೆ ಆನೆಯನ್ನ ಮೈಸೂರು ಅರಮನೆಯ ಪಟ್ಟದ ಆನೆ ಅಂತ ಹೇಳಿ ಹೇಳ್ತೀವಲ್ಲ, ಈಗ ಅಂಬಾರಿಯನ್ನು ಹೋರುವಂತ ಒಂದು ಆನೆಯನ್ನಾಗಿ ಮಾಡಬೇಕು. ಈಗ ನಮಗೆ ಒಂದು ಮಕ್ಕಳನ್ನ ಇದ್ದಾಗ ಮಕ್ಕಳಲ್ಲಿ ಒಂದು ಹೇಗಿರುತ್ತೆ, ಏನು ಒಂದು ಸಾಕಿ ಸಲಿ ಒಂದು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತಲ್ವ, ಅದೇ ರೀತಿ ಈ ತಾಯಿಗೆ ಆನೆಯನ್ನ ದೊಡ್ಡ ಪಟ್ಟದಾನೆಯಾಗಿ ಅಂಬಾರಿಯನ್ನು ಹೋರುವಂತಹ ಒಂದು ಪಟ್ಟದಾನೆ ಆಗ್ಬೇಕು ನನ್ನ ಒಂದು ಏನು ಆನೆ ಮರಿ ಅನ್ನೋದು ಆ ಒಂದು ತಾಯಿಯ ಆಸೆ ಆಗಿದೆ. ಸೊ ಇದರಲ್ಲಿ ಬರುವಂತಹ ಒಂದು ಮಾತುಕತೆಗಳು ಏನು ಸಂದರ್ಶನ ಅಂತ ಹೇಳ್ತೀವಲ್ಲ, ಯಾವ ರೀತಿಯಲ್ಲಿ ಈ ಕುರುಬನ ತಾಯಿ ಆನೆಯನ್ನು ಸಾಕ್ತಾಳೆ, ಸೊ ಸಾಕಿ ಅದಕ್ಕೆ ಕಾರಣಗಳನ್ನ ಯಾವ ರೀತಿ ಅವಳ ಅದರ ತಾಯಿ ಸತ್ತು, ಆಗ ಲೇಖಕರು ಆ ಒಂದು ಕುರುಬನ ತಾಯಿ ಜೊತೆ ಮಾತುಕತೆ ಆಗೋದು ಅದೆಲ್ಲದೂ ಸಹ ಒಂದು ಕಾಡು ಜನಾಂಗದ ಹೆಣ್ಣು ಮಗಳು ಯಾವ ರೀತಿಯಾಗಿ ಕಾಡಿನಲ್ಲಿದ್ದ ಒಂದು ಆನೆಯನ್ನು ಮರಿಯನ್ನು ಹೇಗೆ ಸಾಕ್ತಾಳೆ, ಸೊ ಸಾಕಿ ಆ ಒಂದು ಆನೆ ಮರಿ ಇದರ ಈ ಒಂದು ತಾಯಿ ಜೊತೆ ಯಾವ ರೀತಿಯೆಲ್ಲ ಪ್ರೀತಿಯಿಂದ ಇರುತ್ತೆ ಅನ್ನೋದು ಈ ಒಂದು ಪಾಠದಲ್ಲಿ ಬರ್ತಾ ಹೋಗುತ್ತೆ. ಸೊ ಅದನ್ನ ಮುಂದೆ ಈಗ ನಾವು ಓದ್ತಾ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಇದು ಪಾಠ ಪ್ರವೇಶ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅಂಕಣ ಬರೆಹ ವಿಶಿಷ್ಟವಾದುದು. ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು, ಘಟನೆಗಳು, ವೈಚಾರಿಕತೆ, ವ್ಯಕ್ತಿ ಚಿತ್ರ ಇತ್ಯಾದಿ ವಿಷಯಗಳನ್ನು ನೈಜವಾಗಿ ಬಿಡಿ ಬಿಡಿಯಾಗಿ ವಿವರಿಸಿ ಮೌಲ್ಯಗಳನ್ನು ಜೀವಂತವಾಗಿರಿಸುವುದು ಅಂಕಣ ಬರಹದ ಉದ್ದೇಶವಾಗಿರುತ್ತದೆ. ಹಾಗೆ ಭಾವುಕ ಜೀವಿಗಳಾದ ಗಿರಿಜನರು ಪ್ರಾಕೃತಿಯ ಪ್ರಾಣಿ ಪಕ್ಷಿಗಳ ಜೊತೆ ವಿಶಿಷ್ಟ ಸಂಬಂಧವನ್ನು ಬೆಸೆದುಕೊಂಡಿರುತ್ತಾರೆ. ನಮ್ಮ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿದಂತೆಯೇ ಕಾಡು ಪ್ರಾಣಿಗಳನ್ನು ಪೋಷಿಸುತ್ತಾರೆ. ಪ್ರಾಣಿಗಳನ್ನು ನಲಿವು ಮತ್ತು ತಮ್ಮ ನಲಿವು ಎಂದು ಭಾವಿಸುತ್ತಾರೆ. ಅವುಗಳಿಗೆ ನೋವು ಉಂಟಾದರೆ ತಮಗೆ ನೋವಾಯಿತೆಂದು ಚಡಪಡಿಸುತ್ತಾರೆ. ಕಾಡು ಜನರು ಪ್ರಾಣಿಗಳನ್ನು ರಕ್ಷಿಸೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಪ್ರಸ್ತುತ ಪಾಠದಲ್ಲಿ ಜೇನು ಕುರುಬರ ತಾಯಿಯೊಬ್ಬಳು ಅನಾಥವಾಗಿದ್ದ ಆನೆ ಮರಿಯನ್ನು ತನ್ನ ಮಗನೆಂದು ಭಾವಿಸಿ ಪೋಷಿಸುವ ತಾಯಿತನವನ್ನು ಕಾಣಬಹುದು. ಈಗ ನಾನು ಹೇಳಿದೆ, ಸೊ ಈಗ ಒಂದು ಜನಾಂಗ ಗಿರಿ ಜನಾಂಗ ಅಂತ ಒಂದು ಕಾಡು ವಾಸಿಗಳು ಅಂತ ಹೇಳ್ತಾರೆ. ಅವರ ಒಂದು ವಾಸ ಹೇಗೆ ಎಲ್ಲಿರುತ್ತೆ ಅಂದ್ರೆ ಕಾಡಿನಲ್ಲೇ ಇರುತ್ತೆ. ಸೊ ಆ ರೀತಿಯಾದ ಒಂದು ಕಾಡಿನ ವಾಸದ ಗಿರಿಜನದ ಹೆಣ್ಣುಮಗಳು ಹೇಗೆ ಒಂದು ಆನೆ ಮರಿ ಅನಾಥ ಆನೆ ಮರಿಯನ್ನ ಹೇಗೆ ಸಾಕ್ತಾಳೆ, ಹಾಗೆ ಆ ಆನೆ ಮರಿಯಲ್ಲಿ ಅವಳ ಒಂದು ತಾಯಿತನವನ್ನ ಹೇಗೆ ವ್ಯಕ್ತ
ಮಗನ ಹೆಸರು ಶಿವ. ಇಲ್ಲಿ ಮಗನ ಹೆಸರು ಶಿವ ಅಂದ್ರೆ ಯಾರು ಅಂತಂದ್ರೆ ಆನೆಯ ಮರಿ. ಆನೆಯ ಮರಿ ಹೆಸರು ಏನು? ಶಿವ. ಸೊ ಇಲ್ಲಿ ಅವಳು ಯಾವ ರೀತಿಯ ಮಗುನ ಸಾಕ್ತಿರ್ತಾಳೆ ಆನೆಯನ್ನ ಅಂತ ನಾ ಹೇಳಿದೆ, ತನ್ನ ಮಗುವಿನ ಮಗನಂತೆ ಅವಳು ಆ ಶಿವನನ್ನ ಸಾಕ್ತಿರ್ತಾಳೆ. ಸೊ ಹಾಗಾಗಿ ಇಲ್ಲಿ ಮಗನ ಹೆಸರು ಶಿವ ಅಂತ ಮೆನ್ಷನ್ ಮಾಡಿದ್ದಾರೆ. ತಮಾಷೆ ಎಂದರೆ ಈ ಮಗ ಮನುಷ್ಯ ಪುತ್ರನಲ್ಲ, ಮನುಷ್ಯರ ಗುಂಡೇಟಿನಿಂದ ತೀರಿ ಹೋದ ಹೆಣ್ಣೊಂದರ ಗಂಡು ಮಗ. ತಾಯಿ ತೀರಿ ಹೋದಾಗ ಈತನಿಗೆ ಇನ್ನು 2 ತಿಂಗಳು ತುಂಬಿರಲಿಲ್ಲ. ಈಗ ಕಳೆದ 1.5 ತಿಂಗಳಿನಿಂದ ಜೇನು ಕುರುಬರ ಈತ ಆನೆ ಮಗನನ್ನು ಸಾಕುತ್ತಿದ್ದಾಳೆ. ಆಕೆ ತನ್ನ ಈ ತಾಯ್ತನವನ್ನು ಎಷ್ಟು ಗಂಭೀರವೋ ಸಹಜವಾಗಿಯೋ ತೆಗೆದುಕೊಂಡಿದ್ದಾಳೆಂದರೆ ಆಕೆಯ ಕಣ್ಣಿಗೆ ರಾತ್ರಿ ನಿದ್ದೆ ಹತ್ತುವುದಿಲ್ಲ. ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ 2 ಸಲ ಹೇಳುತ್ತಾಳೆ. ಒಂದು ಸಲ ಅದರ ಕಕ್ಕಾತ ಬಳಿದು ತೆಗೆಯಲಿಕ್ಕೆ ಹೇಳುತ್ತಾಳ. ಹಗಲು ಅಷ್ಟೇ ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿರುತ್ತಾಳೆ. ನಡೆಯುವಾಗ ಅದು ಮುಗ್ಗರಿಸಿದರೆ ಇವಳ ಕರಳು ದಸಕ್ಕೆನ್ನುತ್ತದೆ. ಅದು ಧೂಳಲ್ಲಿ ಆಟವಾಡಿ ಸೊಂಡಿಲು ಕಣ್ಣು ಮಣ್ಣು ಮಾಡಿಕೊಂಡರೆ ಜೇನು ಕುರುಬರ ಭಾಷೆಯಲ್ಲಿ ಅದನ್ನು ಬೈದು ತನ್ನ ಹರಿದ ಶೆರಟಿನ ತುದಿಯನ್ನು ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡುತ್ತಾಳೆ. ಹಂಡೆಯಲ್ಲಿ ಬಿಸಿ ನೀರು ಕಾಯಿಸಿ ದಿನಕ್ಕೆರಡು ಬಾರಿ ಸ್ನಾನ ಮಾಡಿಸುತ್ತಾಳೆ. ಹಾಲಲ್ಲಿ ರಾಗಿ ಹುಂಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸಿ ಅದೇನಾದರೂ ಕುಡಿಯಲಾಗದೆ ಉಗಿದರೆ ಕೆಟ್ಟದಾಗಿ ಬೈಯುತ್ತಾಳೆ. ಬೈದಾದ ನಂತರ ಅಯ್ಯೋ ನಿನ್ನ ಬೈದನ ಕೂಸೆ ರಾಜ ಅಂತ ಮಮ್ಮೂಲ ಮಾಡುತ್ತಾಳೆ. ಸೊ ಈಗ ಇದಿಷ್ಟು ಪ್ಯಾರದಲ್ಲಿ ಈಗ ನಾ ಹೇಳ್ದಂಗೆ ಆ ಒಂದು ಜೇನು ಕುರುಬರ ತಾಯಿ ಗೀತ ಒಂದು ಮಗು ಹೆಣ್ಣು ಆನೆ ಒಂದು ಸತ್ತೋದ ನಂತರ ಅದರ ಒಂದು ಮಗು 1.5 ತಿಂಗಳ ಒಂದು ಗಂಡು ಆನೆ ಮರಿಯನ್ನ ತನ್ನ ಮಗುವಿನಂತೆ ಸಾಕ್ತಾ ಇರ್ತಾಳೆ. ಸೊ ಅವಳು ಹೇಗೆ ಸಾಕ್ತಿರ್ತಾಳೆ ಅಂದ್ರೆ ರಾತ್ರಿ ನಿದ್ದೆಗೆಟ್ಟು ಹಾಲನ್ನು ಕುಡಿಸೋದು, ಹಾಗೆ ಅದೇನಾರ ಆಟ ಆಡ್ಬೇಕಾರೆ ಮಾಡ್ಬೇಕಾರೆ ಏನಾರ ಬಿದ್ದಾಗ ಅದನ್ನ ಬೈಕೊಂಡು ಅಯ್ಯೋ ಬಿದ್ದ ನೋವಾಯ್ತಾ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಒರೆಸಿ ಕ್ಲೀನ್ ಮಾಡಿ ಹಾಗೆ ಹಂಡೆಯಲ್ಲಿ ಒಂದು ದೊಡ್ಡ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿ ಅದಕ್ಕೆ ಸ್ನಾನ ಮಾಡಿಸೋದು, ಹಾಗೆ ಏನಾರ ಬಿದ್ದು ಮಕ್ಕ ಎಲ್ಲ ಗಲೀಜು ಮಾಡ್ಕೊಂಡು ಧೂಳು ಮಾಡಿಕೊಂಡು ಕೆಸರು ಮಾಡಿಕೊಂಡ್ರೆ ತನ್ನ ತನ್ನ ಬಡತನವಾಗಿರೋದ್ರಿಂದ ತನ್ನ ಅರ್ಧದ ಶೆರಟಿನಿಂದ ಅದ ಒಂದು ಆನೆಯ ಮಕವನ್ನೆಲ್ಲ ನೀಟಾಗಿ ಒರೆಸೋದು. ಈ ರೀತಿಯಾಗಿ ತಾಯಿ ಯಾರು ಗೀತ ತನ್ನ ಆನೆ ಮರಿಯನ್ನು ಸಾಕಿರ್ತಾಳೆ. ಈಗ ನಾವು ನೋಡ್ಬೋದು ಒಂದು ಸಣ್ಣ ಮಗು ಇತ್ತು ಒಂದು ನಮ್ಮ ಮನೇಲಿ ಅದೇನೇ ಒಂದು ಮಾಡಲು ಅದನ್ನು ನಾವೇನು ಮಾಡ್ತೀವಿ ಬೈಕೊಂಡಾದ್ರೂ ಸರಿ ಅದನ್ನು ಕ್ಲೀನ್ ಮಾಡ್ತೀವಿ. ಆ ಮಗು ಗೊತ್ತಾಗದೆ ಇಡೀ ಮಕ ಮೈ ಎಲ್ಲ ಮಾಡ್ಕೊಂಡಿದ್ರೆ ಗಲೀಜು ಅದನ್ನೆಲ್ಲ ಕ್ಲೀನ್ ಮಾಡಿ ಆ ಮಗುವನ್ನು ನೀಟಾಗಿ ಇಡ್ತೀವಲ್ವಾ. ಅದೇ ರೀತಿಯಾಗಿ ಈ ಜೇನು ಕುರುಬರ ತಾಯಿ ಆ ಆನೆ ಮರಿಯನ್ನು ನೋಡ್ಕೊಳ್ತಿರ್ತಾಳೆ. ಸೊ ಅದೇನಾದ್ರು ಒಂದು ಓಡೋಗೋದು ಹೇಳಿ ಮಾತು ಕೇಳಲಿಲ್ಲ ಅಂದರೆ ಅದಕ್ಕೆ ಅವಳೇ ಆದ ಭಾಷೆ ಇರ್ತಲ್ಲ ಜೇನು ಕುರುಬರ ಭಾಷೆಯಲ್ಲಿ ಬೈಯೋದು. ಬೈದಾದ್ಮೇಲೆ ಅಯ್ಯೋ ನನ್ನ ಮಗು ನಾನು ಬೈಬಿಟ್ನಲ್ಲ ಎಷ್ಟು ಬೇಜಾರು ಮಾಡ್ಕೊಡ್ತು ಅಂತೇಳಿ ನಾವು ಏನೇನು ನಮ್ಮ ಒಂದು ಮಗು ಬೈದ್ಮೇಲೆ ನಾವು ಫೀಲ್ ಮಾಡಲ್ವಾ. ಅದೇ ರೀತಿಯಾಗಿ ಅವಳು ಆ ಆನೆ ಮರಿ ಬೈದ್ಬಿಟ್ಟು ಅವಳು ಸಹ ಅದನ್ನು ನೊಂದ್ಕೊಳ್ತಾ ಇರ್ತಾಳೆ ಅಯ್ಯೋ ನನ್ನ ಮಗು ನನ್ನ ರಾಜನಿಗೆ ಬೈಬಿಟ್ನಲ್ಲ ಅಂತೇಳಿ ಹೇಳ್ಕೊಳ್ತಾ ಅಲ್ಲಿಗೆ ಅಷ್ಟು ಚೆನ್ನಾಗಿ ಆ ಒಂದು ಆನೆ ಮರಿಯನ್ನು ಅವಳು ನೋಡ್ತಾ ಇರ್ತಾಳೆ ಸಾಕ್ತಾ ಇರ್ತಾಳೆ ಅಂತೇಳಿ. ಈಗ 2ನೇ ಪ್ಯಾರದಲ್ಲಿ ಈ ತುಂಟ ಆನೆ ಮರಿಯು ಅಷ್ಟೇ ಗೀತಾಳನ್ನು ಮರುಗಿಸಲೆಂದೇ ಬೇಕಾದಷ್ಟು ಕೀಟಲೆಗಳನ್ನು ಮಾಡುತ್ತದೆ. ಬೇಕು ಬೇಕೆಂತಲೇ ತನ್ನ ಸೊಂಡಲಿನಿಂದ ಆಕೆಯ ಬಿಗಿದು ಕಟ್ಟಿದ ತುರುಬನ್ನು ಎಳೆಯುವುದು, ಬಿಸಿಲಲ್ಲಿ ಒಣಗಲು ಹಾಕಿದ ಆಕೆಯ ಅರಿದ ಬಟ್ಟೆಗಳ ಮೇಲೆ ತನ್ನ ಪಾದದ ಚಿತ್ರವನ್ನು ಬಿಡಿಸುವುದು ಇತ್ಯಾದಿ ಮಾಡುತ್ತಾನೆ. ಆಗ ಈಕೆ ಸಿಟ್ಟಿನಿಂದ ಅದರ ಕಿವಿ ಹಿಂಡಿ ಬುದ್ಧಿ ಹೇಳಿ ಅದರ ಕಿವಿ ಹಿಡಿದು ಎಳೆದುಕೊಂಡು ಆಟದ ಸೆರೆಮನೆಯಂತಹ ಬಿದಿರು ತಟ್ಟಿಗೆಯ ಅಂಗಳದೊಳಗೆ ಸೇರಿಸಿ ಬೈದು ಬಿಡುತ್ತಾಳೆ. ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳುಕೋ, ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆ.
ನಮಗೆ ಒಂದು ಕಂಪೇರ್ ಮಾಡ್ಕೊಳ್ಳಿ, ಒಂದು ಮಗು ಒಂದು ತರಲೆ ಮಾಡ್ಕೊಂಡು ಅದಕ್ಕೆ ಏನು ಮಾಡ್ತೀವಿ, ಒಂದು ಪೆಟ್ಟು ಕೊಟ್ಟು ಈ ರೀತಿ ಮಾಡ್ತೀಯ ಅಂತೇಳಿ ಬುದ್ಧಿ ಹೇಳೋದು ಒಂದು ತಾಯಿ ಆದವಳು. ಆ ರೀತಿಯಾಗಿ ಈ ಆನೆ ಮರಿಗೆ ಈ ಒಂದು ಗೀತ ಅಷ್ಟು ಡೀಪ್ ಆಗಿ ಇನ್ವಾಲ್ವ್ ಆಗಿರ್ತಾಳೆ, ಮಾಡ್ತಾ ಇರ್ತಾಳೆ ಆ ಆನೆ ಮರಿಯನ್ನ ನೋಡ್ಕೊಳ್ಳೋದು, ಒಂದು ಆರೈಕೆ ಮಾಡೋದು ಅಂತೇಳಿ ಇಲ್ಲಿ ಈ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಶಿವನು ಅಷ್ಟೇ, ಅಂದ್ರೆ ಶಿವ ಅಂದ್ರೆ ಗೊತ್ತು ಯಾರು ಹೇಳಿ, ಆನೆಯ ಒಂದು ಮರಿ. ಶಿವನು ಅಷ್ಟೇ, ತಾನು ಆನೆ ಮರಿ ಎಂಬುದೇ ಮರೆತು ವಿಧಿಯ ಮಗುವಂತೆ ಅಳಲು ತೋಳಿಕೊಳ್ಳುತ್ತದೆ. ಆದರೆ ಅದರ ಅಳು ಕೊಟ್ಟ ಆನೆ ಒಂದು ಗಿಳಿಗಿಡುವಂತೆ ಕೇಳುತ್ತದೆ. ಮೂರೂವರೆ ತಿಂಗಳ ಆನೆ ಮರಿ ಗಿಳಿಗಿಡುವ ಸದ್ದು ಆ ಸದ್ದು ಮಾತ್ರ ಸಾಕು ನಮಗೆ ಅದರಿಂದ ಸಹಜವಾಗಿಲ್ಲ ಅಂತ ಅನಿಸಲಿಕ್ಕೆ. ಗೀತ ನೋಡು, ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ, ಏನಾದರೂ ಸೋಂಕು ಗೀಕು ತಗಲಿರಬೇಕು ಎನ್ನುತ್ತೇನೆ. ಸೋಂಕು ಇಲ್ಲ ಗೀಕು ಅಲ್ಲ, ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು ಸಾಹೇಬ್ರೇ, ಈಕೆ ಆಕೆ ಅನ್ನುತ್ತಾಳೆ. ಹಾಗೆ ಅನ್ನುವಾಗ ಆಕೆಯ ಕಣ್ಣಲ್ಲಿ ಒಂದು ನೋವಿನ ಸೆಳಕು ಮಿಂಚಿನಂತೆ ಮೂಡಿ ಮಾಯವಾಗುತ್ತದೆ. ಆಕೆಯ ಸಂತ ನೆಲದಲ್ಲಿ ಮೊಂಡಿ ಊರಿ ಕುಳಿತು ಬಿಡುತ್ತಾಳೆ. ಆಮೇಲೆ ಏನೇನೋ ಕಥೆಗಳನ್ನು ಹೇಳುತ್ತಾಳೆ, ಅದರಲ್ಲಿ ಏನೇನೋ ಕೊಂಚ ನನಗೆ ಅರ್ಥವಾಗದಂತೆ ಉಳಿದಿದ್ದು ಹಾಗೆ ಗಾಳಿಯಲ್ಲಿ ಹೊರಟು ಹೋಗುತ್ತದೆ. ಸೊ ಇಲ್ಲಿ ಒಬ್ರು ಹೇಳಿದೆ ಏನಂತ ಹೇಳಿದರೆ, ನೋಡು ಯಾರೋ ಕಣ್ಣಲ್ಲಿ ನೀರು ಬರ್ತಾ ಇರ್ಬೋದು ಅಂತೇಳಿ ಒಂದು ವ್ಯಕ್ತಿ ಎಂಟ್ರಿ ಆಯ್ತು. ಅದು ಯಾರಂದ್ರೆ ಈ ಪಾಠದಲ್ಲಿ ಬರುವ ಲೇಖಕರು. ಇಲ್ಲಿ ಲೇಖಕರು ಆ ಒಂದು ಜನಾಂಗಕ್ಕೆ ಹೋದಾಗ ಅಲ್ಲಿ ನೋಡಿದಂತಹ ಒಂದು ಸನ್ನಿವೇಶಗಳನ್ನ, ಹಾಗೆ ಆ ಕುರುಬರ ತಾಯಿ ಜೊತೆ ಮಾತಾಡಿದಾಗ, ಸೊ ಅಲ್ಲಿ ಕಾಮ್ಯುನಿಕೇಶನ್ ಅಂತೀವಲ್ಲ ಮಾತುಕತೆ ನಡೆಯುವ ಒಂದು ಸನ್ನಿವೇಶದ ರೀತಿಯಲ್ಲಿ ಇದನ್ನ ತಗೊಂಡು ಹೋಗಿದ್ದಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಶಿವ ಅಂದ್ರೆ ತಾಯಿ ಒಂದು ನೆನಪಾದಾಗ ಮಕ್ಕಳು ಅಳ್ತಾವಲ್ಲ, ಅದೇ ರೀತಿ ಇದು ಸಹ ಒಂದು ಬಿಕ್ಕಳಿಸ ಅಳ್ತಾ ಇರುತ್ತೆ. ಯಾವುದು ಆನೆ ಮರಿ ತಾಯಿಯ ಒಂದು ಫೀಲಿಂಗ್ಸ್ಗೆ. ಅವಾಗ ಏನ್ ಮಾಡ್ತಾಳೆ ಈ ತಾಯಿಗೆ ಕೇಳ್ತಾನೆ ಲೇಖಕ, ನೋಡು ಒಂದು ಆನೆ ಮರಿಯ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅವಾಗ ಇವಳು ಹೇಳ್ತಾಳೆ, ಯಾರು ಗೀತ ಇಲ್ಲ, ಅದೆಲ್ಲೋ ಧೂಳು ಬಿದ್ದಿರ್ಬೇಕು ಅದಕ್ಕೆ ಅಂತೇಳಿ ಅವಳು ಅಲ್ಲಿಗಲ್ಲಿಗೆ ಸರಿ ಮಾಡ್ತಾಳೆ. ಅಂದ್ರೆ ಇದು ಆ ಥರ ಅಲ್ಲ ಅನ್ಬಿಟ್ಟು, ಆದ್ರೂ ಅವಳಿಗೊಂದು ಫೀಲಿಂಗ್ ಇರುತ್ತೆ, ಅದ್ರ ಮಗು ತಾಯಿಯ ನೆನಪಾಗಿರ್ಬೋದು ಅದಕ್ಕೆ ಅದ್ರ ಕಣ್ಣಲ್ಲಿ ನೀರು ಬರ್ತಿದೆ ಅಂತೇಳಿ ತಾಯಿಯು ಸಹ ಹೇಳ್ತಾಳೆ. ಹೇಳಾದ್ಮೇಲೆ ಅವಳಿಗೆ ಬೇಜಾರಾಗುತ್ತೆ, ನಾನು ಎಷ್ಟೇ ಮಾಡಿದ್ರೆ ಏನೇ ಅದರ ತಾಯಿಯ ನೆನಪು ಅದಕ್ಕೆ ಬರ್ತಾ ಇದೆ. ಸೊ ಅನ್ಯಾಯವಾಗಿ ಆ ಒಂದು ಆನೆಯನ್ನು ಎಲ್ಲ ಒಂದು ಸಾಯಬರು ಇನ್ನೊಂದು ಕೆಲವು ಜನಗಳು ಸಾಯಿಸಿದ್ರು ಅನ್ಯಾಯವಾಗಿ ಅನ್ನೋದೊಂದು ಅವಳ ಮನಸ್ಸಲ್ಲಿ ನೋವು ಇರುತ್ತೆ. ಅದು ನೆಕ್ಸ್ಟ್ ಬರ್ತಾ ಹೋಗುತ್ತೆ, ಗೊತ್ತಾಗುತ್ತೆ ನಿಮಗೆ. ಆಯ್ತಾ, ಆ ರೀತಿಯಾಗಿ ಹೇಳಿಬಿಟ್ಟು ಅವಳು ಮಂಡಿ ಊರಿ ನೆಲಕ್ಕೆ ಕೂರ್ತಾಳೆ. ಸೊ ನಾನು ಅಲ್ಲಿವರೆಗೂ ಇಷ್ಟು ಪಾಠ ಆಯ್ತು. ಸೊ ಈಗ ನೆಕ್ಸ್ಟ್ ನಾವು ಇನ್ನೊಂದು ಪ್ಯಾರನ ನೋಡ್ತಾ ಹೋಗೋಣ. ಗೀತಾ, ನಿನ್ನ ಯಜಮಾನ ಗಂಡಸಿಯಲ್ಲಿ ನಿಜವಾದ ನಿನ್ನ ಇಬ್ಬರು ಮಕ್ಕಳು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಎಂದು ಮಾತು ಬದಲಿಸಲು ನೋಡುತ್ತೇನೆ. ಗಂಡ ಸೌದೆ ತರಲು ಕಾಡಿಗೆ ಹೋದ ಅನ್ನುತ್ತಾಳೆ. ಗಂಡು ಮಕ್ಕಳು ಇಬ್ಬರು ಸರ್ಕಾರಿ ಹಾಸ್ಟೆಲ್ನಲ್ಲಿ ಓದುತ್ತಿರುವರು, ಈಗ ರಜೆಯಲ್ಲಿ ಹಾಡಿಗೆ ಬಂದಿದ್ದಾರೆ. ಒಬ್ಬ ಕಾಡಿನೊಳಕ್ಕಿನ ಕೆರೆಯಲ್ಲಿ ಮೀಯಲು ಹೋಗಿದ್ದಾನೆ. ಇನ್ನೊಬ್ಬಾತ ಮೊಬೈಲಿಗೆ ಬ್ಯಾಟ್ರಿ ಚಾರ್ಜ್ ಮಾಡಿಸಿಕೊಂಡು ಬರಲು ಕರೆಂಟ್ ಇರುವ ಸಾಹುಕಾರರೊಬ್ಬರ ಅಂಗಡಿಗೆ ಹೋಗಿದ್ದಾನೆ. ಒಂದು ಸಲ ಬ್ಯಾಟರಿ ಚಾರ್ಜು ಮಾಡಿಸಲು 5 ರೂಪಾಯಿಯಂತೆ. ಆ ಮಗ ಮೊಬೈಲಲ್ಲಿ ಆಡಿ ಆಡಿ ಅರ್ಧ ದಿನದಲ್ಲೇ ಮತ್ತೆ ಚಾರ್ಜು ಮಾಡಲು ಹೋಗುತ್ತಾನಂತೆ. ಹಾಳಾದ ಮಕ್ಕಳು ಎಂದು ಅವರಿಗೂ ಪ್ರೀತಿಯಿಂದಲೇ ಬೈಯುತ್ತಾಳೆ. ಸೊ ಇಲ್ಲಿ ಗೀತಾ ಹಂಗೆ ಆ ಒಂದು ಲೇಖಕರು ಅವಳ ಒಂದು ಬೇಜಾರನ್ನ ನೋಡ್ಬಿಟ್ಟು ತಕ್ಷಣ ಆ ಮಾತನ್ನು ಬದಲಾಯಿಸ್ಬಿಟ್ಟು, ನಿನ್ನ ಗೀತಾ ನಿನ್ನ ಯಜಮಾನ ಇಲ್ಲಿ, ನಿನ್ನ ಇಬ್ಬರು ನಿಜವಾದ ಮಕ್ಕಳು ಎಲ್ಲಿ ಗಂಡು ಮಕ್ಕಳು ಅಂತೇಳಿ ಲೇಖಕರು ಕೇಳಿದಾಗ, ಸೊ ಗೀತಾ ಹೇಳ್ತಾಳೆ, ನನ್ನ ಗಂಡ ಕಾಡಿಗೆ ಸೌದೆ ತರ್ಲಿಕ್ಕೆ ಹೋಗಿದ್ದಾನೆ, ಆಗ ಇಬ್ಬರು ಮಕ್ಕಳು ರಜಕ್ಕೆ ಹಾಸ್ಟೆಲ್ನಿಂದ ಮನೆಗೆ ಬಂದಿದ್ದಾರೆ, ಒಬ್ಬ ಈಜಲು ಹೋಗಿದ್ದಾನೆ, ಇನ್ನೊಬ್ಬ ಅವನು ಯಾವಾಗಲೂ ಬ್ಯಾಟ್ರಿ ಅಂದ್ರೆ ಮೊಬೈಲ್ ಚಾರ್ಜ್ ಆಟ ಆಡ್ಕೊಂಡು ಇದು ಮಾಡ್ತಾ ಇರ್ತಾನೆ. ಸೊ ಅವನು ಬ್ಯಾಟ್ರಿ ಒಬ್ಬ ಸಾಹುಕಾರರ ಅಂಗಡಿಗೆ ಹೋಗಿ ಬ್ಯಾಟ್ರಿಯನ್ನು ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡ್ಬರಕ್ಕೆ ಹೋಗಿದ್ದಾರೆ, ಎಷ್ಟು ಹೇಳಿದ್ರು ಕೇಳಲ್ಲ ಅಂತೇಳಿ ಪ್ರೀತಿಯಿಂದಲೇ ಬೈತಾ ಹೋಗ್ತಾಳೆ. ಸೊ ಇವತ್ತಿನವರೆಗೆ ಈ ಒಂದು ಪಾಠದ್ದು ಇಷ್ಟು ಸಾಕು. ಇನ್ನು ಮುಂದಿನ ತರಗತಿಯಲ್ಲಿ ನೋಡಿದಂತಹ ಒಂದು ಭಾಗವನ್ನು ನೋಡಿ ಕಲಿಯೋಣ. ಓಕೆ, ಇಲ್ಲಿವರೆಗೂ ಏನಾದರೂ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಇಂಟರ್ನೆಟ್ ಸೆಕ್ಷನ್ ಅನ್ನು ಕೇಳಿ ತಿಳ್ಕೊಳ್ಳಿ. ಇದರಲ್ಲಿ ಗೊತ್ತಾಗಿಲ್ಲ ಅಂತ ಅಂದರೆ ಅಥವಾ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ಕೇಳಿ. ಹಾಗೆ
ರೀಡ್ ಮಾಡಿ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.